फर्स्ट टाइम ಮಾಡ್ತೀನಿ ಓಪನ್ ಆಗುತ್ತೆ ಈ ತರ ಸ್ಕ್ರೀನ್ ಇದು ಬಿಳಿ ಹಾಳೆ ನಿಮ್ಗೆ ಇರುತ್ತೆ ಈ ಬಿಳಿ ಹಾಳೆನಲ್ಲಿ ನೀವು ಏನ್ ಲೆಟರ್ ಬೇಕೋ ಅದನ್ನ ಬರೀತೀರಾ ಆಮೇಲೆ ಬರೆದಾದ್ಮೇಲೆ ಏನ್ ಮಾಡ್ತೀನಿ ಫೈಲ್ಗೆ ಹೋಗ್ತೀನಿ ಸೇವ್ ಅಂತೀನಿ ಸೇವ್ ಅಂದ ತಕ್ಷಣ ಎಲ್ಲಿ ಹೋಗಿ ಸೇವ್ ಆಗಬೇಕು ಅಂತ ಕೇಳುತ್ತೆ ಅವಾಗ ನಾನು ಒಂದು ಸಬ್ ಡೈರೆಕ್ಟರಿ ಹೆಸರು ಕೊಡಬೇಕು ಸಬ್ ಡೈರೆಕ್ಟರಿ ಹೆಸರು ಕೊಡ್ತೀನಿ ಆ ಸಬ್ ಡೈರೆಕ್ಟರಿ ಎಲ್ಲಿ ಹೋಗಿ ಎಲ್ಲಿ ಇದೆ ಅಂತ ತೋರಿಸುತ್ತೆ ಆ ಸಬ್ ಡೈರೆಕ್ಟರಿ ಯಾವ ಡೈರೆಕ್ಟರಿ ಇದೆ ಅಂತ ತೋರಿಸುತ್ತೆ ಮತ್ತೆ ಆ ಡೈರೆಕ್ಟರಿ ಯಾವ ಸಿಪಿಯು ಇದೆ ಅಂತ ತೋರಿಸುತ್ತೆ ಸರಿನಾ ನಾನು ಇವಾಗ ಲೆಟರ್ ಬರೆದಿದ್ದೀನಿ ಫೈಲ್ಗೆ ಹೋಗಿ ಸೇವ್ ಮಾಡ್ತೀನಿ ಇದು ಒಂದು ಕಡೆ ಆಗೋಯ್ತು ನಾನು ಬರೆದಾಗೋಯ್ತು ಸೇವ್ ಆಗೋಯ್ತು ಕ್ಲೋಸ್ ಮಾಡಿದ್ದೀನಿ ಮತ್ತೆ ನಾನು ಇದನ್ನೇ ಓಪನ್ ಮಾಡಬೇಕು ಅವಾಗ ಏನು ಮಾಡ್ತೀನಿ ಐಕಾನ್ಗೆ ಹೋಗ್ತೀನಿ ಡಬಲ್ ಕ್ಲಿಕ್ ಮಾಡ್ತೀನಿ ಫೈಲ್ ಓಪನ್ ಓಪನ್ ಮಾಡಿ ಫಸ್ಟ್ ಏನು ಕೊಡಬೇಕು ನಾನು ಓಪನ್ ಮಾಡುವಾಗ ಯಾವ ಡೈರೆಕ್ಟರಿ ಅಂತ ಫಸ್ಟ್ ಕೊಡಬೇಕು ಆ ಡೈರೆಕ್ಟರಿ ಹೆಸರು ಕೊಟ್ಟಾದ ಮೇಲೆ ಸಬ್ ಡೈರೆಕ್ಟರಿ ಹೆಸರು ಕೊಡಬೇಕು ಮತ್ತೆ ಆ ಸಬ್ ಡೈರೆಕ್ಟರಿ ನಲ್ಲಿ ನನಗೆ ಎಷ್ಟೋ ಒಂದು ಬೇರೆ ಬೇರೆ ಫೈಲ್ ಇರುತ್ತೆ ನನಗೆ ಯಾವ ಫೈಲ್ ಬೇಕೋ ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಸರಿನಾ ಸೊ ಸೇವ್ ಕಲ್ತ್ರಿ ಓಪನ್ ಕಲ್ತ್ರಿ ಇದೆಲ್ಲ ಸೇವ್ ಮಾಡಾದ ಮೇಲೆ ಇದನ್ನ ಮುಚ್ಚಬೇಕು ಅಂತ ಹೇಳಿದ್ರೆ ಈ ಬರ್ದಿರ ಲೆಟರ್ ನಿಮಗೆ ಇಷ್ಟ ಆಗಿಲ್ಲ ಅದಾಕ್ಬೇಕು ಅಂದ್ರೆ ಇದೆಲ್ಲ ಕಲ್ತ್ರ ಸೇವ್ ಆಸ್ ಅಂದ್ರೆ ಏನು ಯಾರಾದ್ರೂ ಹೇಳಿ ನನಗೆ ಫೋರ್ತ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು ಅನ್ಸುತ್ತೆ ಸೇವ್ ಆಸ್ ಅಂತ ಹೌದು ಸರ್ ಅದೇ ತರ ಇನ್ನೊಂದ್ಸಲ ಹೋಗಿ ಇವಾಗ ನಾನು ಹೇಳಿದ್ನಲ್ಲ ನಿಮಗೆ ಇವಾಗ ನಾನು ಲೆಟರ್ ಒಂದು ಬರ್ದಿದ್ದೀನಿ ಇನ್ನೊಂದು ಲೆಟರ್ ಬೇಕು ಅಂತ ಸೇವ್ ಆಸ್ ಸೇವ್ ಆಸ್ ಕ್ಲಿಕ್ ಮಾಡಿ ಅಷ್ಟೇ ಇವಾಗ ನೀವು ಲೆಟರ್ ಬರೆದ ಮೇಲೆ ಜೆರಾಕ್ಸ್ ತಗೊಂತೀರಲ್ಲ ಲೆಟರ್ ಬರ್ದು ಏನ್ ಮಾಡ್ತೀರಾ ಫೈಲ್ ಅಲ್ಲಿ ಇರ್ತೀರಾ ಡೈರೆಕ್ಟ್ ಅಲ್ಲಿ ಇರ್ತೀರಾ ಸಬ್ ಡೈರೆಕ್ಟ್ ಅಲ್ಲಿ ಇರ್ತೀರಾ ಅದೇ ಬಂದು ನೀವು ಬರ್ದಿರೋ ಲೆಟರ್ ಒಂದು ಜೆರಾಕ್ಸ್ ಕಾಪಿ ತಗೊಳ್ಳಿ ಇನ್ನೊಂದು ಫೈಲ್ ಅಲ್ಲಿ ಇಟ್ಟು ಅದೇ ಸಬ್ ಡೈರೆಕ್ಟ್ರಿ ಡೈರೆಕ್ಟ್ರಿ ಇಡ್ಬೋದು ಸೊ ಎರಡು ಎರಡು ಫೈಲ್ ಆಯ್ತಾ ನಿಮ್ಗೆ ಎರಡು ಲೆಟರ್ ಆಯ್ತಾ ಅದೇ ತರ ಕಂಪ್ಯೂಟರ್ ಅಲ್ಲಿ ಸೇವ್ ಆಸ್ ಯೂಸ್ ಮಾಡ್ಕೊಂಡು ನೀವು ಆತರ ಮಾಡ್ಬೋದು ಸರಿನಾ ಮತ್ತೆ ಬೇರೆ ಏನಿದೆ ಮುದ್ರಣ ಯಂತ್ರ ಅಂತೀರಲ್ಲ ಅದನ್ನೇ ಪ್ರಿಂಟರ್ ಅಂತ ಕರಿತೀವಿ ಕಂಪ್ಯೂಟರ್ ಅದು ಇಷ್ಟು ದೊಡ್ಡ ದೊಡ್ಡ ಯಂತ್ರ ಇರಲ್ಲ ಚಿಕ್ಕದೊಂದು ಯಂತ್ರ ಇರುತ್ತೆ ಅಷ್ಟೇ ಸರಿನಾ ಅದನ್ನೇ ಮುದ್ರಣ ಯಂತ್ರ ಅಂತ ಕರಿತೀವಿ ನಾವು ಅಥವಾ ಪ್ರಿಂಟರ್ ಸರಿನಾ ಇದೆಲ್ಲ ಏನು ಮೆನೋಸ್ ಇವಾಗ ಎಡಿಟ್ ಕ್ಲಿಕ್ ಮಾಡೋ ಮೇಲೆ ಇದ್ ಬರುತ್ತಲ್ಲ ಇದೆಲ್ಲ ಏನು ಸರಿನಾ ಎಡಿಟ್ ಅಲ್ಲಿ ಕೆಲವೊಂದೊಂದು ಆಪ್ಷನ್ಸ್ ಇದೆ ಅದರಲ್ಲಿ ಫೈಂಡ್ ಅಂತ ಒಂದಿದೆ ರೀಪ್ಲೇಸ್ ಅಂತ ಒಂದಿದೆ ಗೋ ಟು ಅಂತ ಒಂದಿದೆ ಇವಾಗ ನಾನು ಲೆಟರ್ ಟೈಪ್ ಮಾಡಿದ್ದೀನಿ ಸರಿನಾ ಒಂದು ದೊಡ್ಡ ಲೆಟರ್ ಇದೆ ತುಂಬಾ ಹತ್ತು ಪೇಜಿಂದ ಒಂದು ಲೆಟರ್ ಟೈಪ್ ಮಾಡಿದ್ದೀನಿ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಅರಸಾಪುರ ಅಂತ ಒಂದು ಇಲ್ಲಿ ಪದ ಬರೆದಿದ್ದೀನಿ ನನ್ನ ಲೆಟರ್ ಅಲ್ಲಿ ಆ ದೊಡ್ಡ ಹದಿನೈದು ಪೇಜ್ ಅಲ್ಲಿ ಹತ್ತು ಕಡೆ ಐವತ್ತು ಕಡೆ ಇದೆ ಅರಸಾಪುರ ಅಂತ ಸರಿನಾ ಆ ಹತ್ತು ಕಡೆ ಅರಸಾಪುರ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ಬರೆಯುವಾಗ ಅರಸ ಅರಸಾಪುರ ಅಂತ ಇದೆಯಲ್ಲ ಅದ್ರಲ್ಲಿ ಯಾವ್ದೋ ಒಂದು ಆಸಾಪುರ ಅಂತ ಯಾವ್ದೋ ಒಂದು ಬಂದ್ಬಿಡ್ತೀನಿ ಆಸಾಪುರ ಸರಿನಾ ಆಮೇಲೆ ಹೇಳಿದ್ರು ನನ್ಗೆ ತಪ್ಪು ಮಾಡಿದ್ದೀರಾ ಇದು ಅರಸಾಪುರ ಆಗ್ಬೇಕು ಅಂತ ಆಲ್ರೆಡಿ ನಾನು ಹದಿನೈದು ಪೇಜ್ ಬರ್ದ್ಬಿಟ್ಟಿದ್ದೀನಿ ಹದಿನೈದು ಪೇಜ್ ಆದ್ಮೇಲೆ ನನಗೆ ಬಂದು ಹೇಳಿದ್ರೆ ನೀವು ತಪ್ಪು ಮಾಡಿದೀರಾ ಅಂತ ನಾನೇನ್ ಮಾಡ್ಬೇಕು ನಾನು ಮ್ಯಾನ್ಯಲ್ ಹಿಂಗೆ ಲೆಟರ್ ಮೇಲೆ ಬರ್ದಿದ್ರೆ ಏನ್ ಮಾಡ್ತಿದ್ದೆ ಹದಿನೈದು ಕಡೆ ತಿದ್ದೆ ಸರಿನಾ ಅದನ್ನೇ ಕಂಪ್ಯೂಟರ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ಹೋಗ್ತೀನಿ ಇಲ್ಲಿ ಎಡಿಟ್ ಹೋಗ್ತೀನಿ ಫೈಂಡ್ ಅಂತೀನಿ ಫೈಂಡ್ ಅಂದ್ರೆ ಹುಡುಕದು ಅಂತ ಫೈಂಡ್ ಅಂದ್ರೆ ಹುಡುಕದು
ಫೈನ್ ಕ್ಲಿಕ್ ಮಾಡಿದ ತಕ್ಷಣ ಅದು ಕೇಳುತ್ತೆ ಏನು ಹುಡುಕಬೇಕು ನೀನು ಅಂತ ಅವಾಗ ನಾನು ಏನು ಮಾಡ್ತೀನಿ ನನಗೆ ಚಿಕ್ಕದೊಂದು ಬರುತ್ತೆ ಹಿಂಗೆ ಇದನ್ನ ವಿಂಡೋಸ್ ಅಂತೀವಿ ಚಿಕ್ಕದೊಂದು ವಿಂಡೋ ಬರುತ್ತೆ ಅಲ್ಲಿ ಕೇಳುತ್ತೆ ಏನು ಸರ್ಚ್ ಮಾಡಬೇಕು ನೀನು ಅಥವಾ ಏನು ಫೈಂಡ್ ಮಾಡಬೇಕು ಅಂತ ನಾನು ಅವಾಗ ಅಸಾಪುರ ಅಂತ ಬರೆದಿದ್ದೀನಿ ಅದನ್ನ ಸರ್ಚ್ ಮಾಡು ಅಂತ ಕೊಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಕಡೆ ಆ ತರ ತಪ್ಪು ಮಾಡಿದಿನೋ ಅದೆಲ್ಲ ನನಗೆ ತೋರಿಸುತ್ತೆ ಸರಿನಾ ಅದನ್ನ ಹೆಂಗ ಮಾಡ್ತೀನಿ ಫೈನ್ ಸರಿನಾ ಇವಾಗ ತಪ್ಪು ಬರೆದಿದ್ದೀನಿ ಸೋ ಎಲ್ಲೆಲ್ಲಿ ಬರೆದಿದ್ದೀನಿ ಅಂತ ಗೊತ್ತಾಯ್ತು ನನಗೆ ಅದನ್ನ ಇವಾಗ ರೀಪ್ಲೇಸ್ ಮಾಡಬೇಕು ಅಥವಾ ಸರಿಪಡಿಸಬೇಕು ಸರಿನಾ ಅದಕ್ಕೆ ಏನು ಮಾಡ್ತೀನಿ ರೀಪ್ಲೇಸ್ ಯೂಸ್ ಮಾಡ್ತೀನಿ ಸರಿನಾ ರೀಪ್ಲೇಸ್ ಅಲ್ಲಿ ಏನು ಮಾಡ್ತೀನಿ ಅಸಾಪುರ ಅಂತ ಇಲ್ಲಿ ಬರೆದಿದ್ದೀನಿ ನಾನು ಕೊಡ್ತೀನಿ ಅದನ್ನ ಅರಸಾಪುರ ರೀಪ್ಲೇಸ್ ಮಾಡು ಅಂತ ಹೇಳಿ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಎಲ್ಲಿ ನಾನು 15 ಪೇಜ್ ಅಥವಾ 150 ಅಥವಾ 500 ಪೇಜ್ ಬರೆದಿದ್ದರೂ ಎಲ್ಲೆಲ್ಲಿ ತಪ್ಪು ಬರೆದಿದ್ದೀನೋ ಅಲ್ಲೆಲ್ಲ ಹೋಗಿ ಸರಿ ಮಾಡುತ್ತೆ ಸರಿನಾ ನೋಡಿದ್ರಾ ಇವಾಗ ಮಾಮೂಲಿ ನೀವು ಲೆಟರ್ ಬರೆಯೋಕ್ಕಿಂತ ಕಂಪ್ಯೂಟರ್ ಅಲ್ಲಿ ಲೆಟರ್ ಬರೆದ್ರೆ ಎಷ್ಟು ಸುಲಭ ನಿಮಗೆ ಮಾಮೂಲಿ ಲೆಟರ್ ಬರೆಯುವಾಗ ಈ ತರ ತಪ್ಪು ಮಾಡಿದ್ರೆ ಮತ್ತೆ ಹೊಡೆದಾಕಬೇಕು ಇಲ್ಲ ಹೊಡೆದಾಕದ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾರ್ಕ್ಸ್ ಹೋಗುತ್ತೆ ಅಂತ ಹೇಳಿದ್ರೆ ಏನು ಮಾಡಬೇಕು ಅದನ್ನ ಹೊಡೆದಾಕ ತಿರುಗಾ ಬರೀಬೇಕು ಸರಿನಾ ಕಂಪ್ಯೂಟರ್ ಅಲ್ಲಿ ಏನಂದ್ರೆ ಒಟ್ಟಿಗೆ ಒಂದೇ ಸತಿ ನಿಂತ್ಕೊಂಡು ಎಲ್ಲ ಸರಿ ಮಾಡಬಹುದು ಸರಿನಾ ಇದು ಎಡಿಟ್ ನಾನು ಇದು ನಾನು ಲೆಟರ್ ಬರೆದಿದ್ದೀನಿ ನಾನು ಇಲ್ಲಿ ಏನ್ ಹಾಕಬೇಕು ನಿಮ್ಮ ಸ್ಕೂಲ್ ನ ಫೋಟೋ ಚೆನ್ನಾಗಿರೋದು ಒಂದು ಫೋಟೋ ಹಾಕಬೇಕು ಇಲ್ಲಿ ಗಾಂಧೀಜಿ ಫೋಟೋ ಹಾಕಬೇಕು ಮಹಾತ್ಮಾ ಗಾಂಧಿ ಏನ್ ಮಾಡಿರ್ತೀನಿ ನಾನು ಯಾವುದೋ ಒಂದು ಫೈಲ್ ಅಲ್ಲಿ ಇಟ್ಟಿರ್ತೀನಿ ಮಹಾತ್ಮಾ ಗಾಂಧಿದ ಒಂದು ಫೋಟೋ ಇಟ್ಟಿರ್ತೀನಿ ಫೈಲ್ ಅಲ್ಲಿ ಸೊ ಆ ಫೋಟೋನ ತಗೊಂಡ್ಬಂದು ನನ್ನ ಲೆಟರ್ ಅಲ್ಲಿ ನಾನು ಹಾಕಬೇಕು ಅವಾಗ ಏನ್ ಮಾಡ್ತೀನಿ ಇನ್ಸರ್ಟ್ ಹೋಗ್ತೀನಿ ಸರಿನಾ ಇನ್ಸರ್ಟ್ ಹೋದ್ರೆ ಅಲ್ಲಿ ಇನ್ಸರ್ಟ್ ಪಿಕ್ಚರ್ ಅಂತ ಒಂದು ಆಪ್ಷನ್ ಇರುತ್ತೆ ನನಗೆ ಪಿಕ್ಚರ್ ಅಂತ ಒಂದು ಆಪ್ಷನ್ ಇರುತ್ತೆ ಇದು ಪಿಕ್ಚರ್ ಎಲ್ಲಿರುತ್ತೆ ಇನ್ಸರ್ಟ್ ಗ್ಯಾಲರಿ ಇನ್ಸರ್ಟ್ ಏನು ಪಿಕ್ಚರ್ ಏನು ಸಬ್ಮೆನು ಸರಿ ನಾಪ್ ಇಟ್ಕೊಳ್ಳಿ ಯಾವ್ಯಾವ ಸಬ್ಮೆನ್ಯೂನಲ್ಲಿ ಏನೇನು ಕಲ್ತೀವಿ ಅಂತ ಯಾವ್ಯಾವ ಮೆನ್ಯೂನಲ್ಲಿ ಏನೇನು ಸಬ್ಮೆನ್ಯು ಇದೆ ಅಂತ ಹೇಳ್ಬೇಕು ನನಗೆ ಸರಿನಾ ಸೊ ಇನ್ಸರ್ಟ್ ಮೆನುನಲ್ಲಿ ಪಿಕ್ಚರ್ ಸಬ್ ಮೆನು ಇದೆ ಪಿಕ್ಚರ್ ಕ್ಲಿಕ್ ಮಾಡಿದ್ರೆ ಅದು ಒಂದು ಫೈಲ್ ಏನ್ ಕೇಳುತ್ತೆ ಯಾವ ಫೈಲ್ ಅಲ್ಲಿ ಇಟ್ಟಿದ್ಯಾ ಪಿಕ್ಚರ್ ನ ಅಂತ ಕೇಳುತ್ತೆ ನನ್ನ ಸೊ ನಾನು ಯಾವ ಫೈಲ್ ಅಲ್ಲಿ ಆ ಪಿಕ್ಚರ್ ಇಟ್ಟಿರ್ತೀನೋ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಆ ಪಿಕ್ಚರ್ ಕರ್ಸರ್ ಕೇಳಿದಿರ ಕರ್ಸರ್ ಅಂದ್ರೆ ಏನಂತ ಆರಾಮಾರ್ಕ್ ಆರಾಮಾರ್ಕ್ ಅದು ನಾನು ಪಿಕ್ಚರ್ ಇನ್ಸರ್ಟ್ ಮಾಡ್ಬೇಕಲ್ಲ ಪಿಕ್ಚರ್ ಸೆಲೆಕ್ಟ್ ಮಾಡಿದ್ದೀನಿ ಸ್ಕೂಲ್ ಅಂತ ಇದೆ ಚಿಕ್ಕದಾಗಿದೆ ದೊಡ್ಡ ಲಾಸ್ಟ್ ಬೆಂಚ್ ಅವರು ಕಾಣಿಸಲ್ಲ ಚಿಕ್ಕದು ಬರಿಬಹುದು ಇದನ್ನೇ ಚಿಕ್ಕದೇ ಬರಿಬಹುದು ಇನ್ನ ದೊಡ್ಡದ ಬರಬೇಕು ಈಗ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಈಗ ಕಾಣ್ತಾ ಇದೆ.